هر نمه پاروتی پتایے آستك بھکتما شیرے لوك کلیان آرتباغ ماجتتکنتا کوٹی رودرد ایبتو سمپورنا پورنا ہوتی انا سوامی گیر پسی دے وے تت سمند واغی کایا واچا مانسکا ینارو دوشگل ادراغی آ سمست دوشگلو نیوانی آگلین ادیشو ಯಾಕೆಂದ್ರೆ ಧರ್ಮರಾಯ ರಾಜ್ಯಾಗ ಮಾಡಿದಾಗ ಪುರುಷ ಅಂತ ತರಿಸಿದ್ನಂತೆ ಪುರುಷಾಮೃತ ನಾವಿನ ಪುರುಷ ತರುವಂತರು ಯಾರು ಇಲ್ಲ ಆದ್ರಿಂದ ಭಗವಂತನ ನಾಮಸ್ಮರಣೆಯೇ ಪುರುಷ ಸಮಸ್ತವನ್ನು ನಿವಾರಣೆ ಮಾಡತಕ್ಕಂತಹ ಆ ನಾಮಸ್ಮರಣೆಯ ಶಕ್ತಿ ಅತ್ಯಂತ ಅದ್ಭುತವಾಗಿ ಈಗ ಭಗವಂತನ ಸೇವೆ ಮಾಡಿ ಭಜನೆಯನ್ನ ಈ ಏರ್ಪಾಟಾಯಿತು ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಕಡಕಡೆಯಿಂದ ಕೇಳಿಕೊಳ್ಳುತ್ತೇವೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಜಯ ಜಯ ಶಂಕರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಜಯ ಶಂಕರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಜೈ ಜೈ ಶಂಕರ ಸಾಂಬ ಸದಾ ಶಿವ ಶಂಭೋ ಶಂಕರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ರಾಮ ಜಯ ರಾಮ ರಾಮ ಜಯ 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 ರಘುರಾಮ ಜಯ 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 ರಘುರಾಮ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ್ ಜಯ 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 ರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಹರ
रामचंद्र महाराज की जय। गुरु भक्त मंडली की जय। भारती तीर्थ महास्वामी जी की जय। भक्त शंकराचार्य सद्गुरु महाराज की जय। श्री मन सिद्धेश्वर स्वामी जी की जय। जय रघुवीर समर्थ। आत्मीय भगवत भक्तरे, ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮದ್ ಆಂಜನೇಯ ಸ್ವಾಮಿಯ ಪ್ರೇರಣೆಯಂತೆ ಕೋಟಿ ರುದ್ರ ಯಾಗವನ್ನ ಬೆಳಗೂರ ಗ್ರಾಮದಲ್ಲಿ ಮಾಡಬೇಕು ಅಂತ ಸ್ವಾಮಿಯ ಸಂಕಲ್ಪದಂತೆ ಇವತ್ತಿನ ದಿವಸ ಕಾರ್ಯ ಪ್ರಾರಂಭವಾಗಿ ಮುಕ್ತಾಯವಾಗಿದೆ. ಬಾಯಿ ಹೇಳುವಷ್ಟು ಸುಲಭ, ಮಾಡುವಷ್ಟಲ್ಲ. ಮಾಡೋದು ಬಹಳ ಶ್ರಮ, ನೋಡೋದು ಬಹಳ ಸುಲಭ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ಕೆ ಕಣ್ಣಿಗೆ ಕಾಣದ ಕೈಗಳು ಎಷ್ಟೋ ಸಹಕಾರ ಕೊಟ್ಟಿದೆ. ಈ ಕೈಗಳು ಸಹಕಾರ ಕೊಡ್ತವೆ ಅಂತ ನಂಬ್ಕೊಂಡ ಅಷ್ಟು ಅಲ್ಲ ಹರನಮ ಪಾರ್ವತಿಪತಿ ಆಗಿದವು. ಯಾರು ಕೊಡ್ತಾರೆ ಇವರು ಅಂತ ನಂಬ್ಕೊಂಡಿದ್ವು, ಅವರಷ್ಟು ಆಂಜನೇಯ ನಾಮ ಇನ್ನೊಂದು ಜೊತೆ ಇಟ್ಬಿಟ್ರು. ಯಾರ್ಯಾರು ಇವರನ್ನ ನಂಬ್ಕೊಂಡ್ರೆ ನಮ್ಮ ಯಾಗ ನಡೆಸ್ತಾರೆ ಪುಣ್ಯಾತ್ಮ ವೃತ್ತ ತಿಳ್ಕೊಂಡಿದ್ವು, ಅವರೆಲ್ಲರೂ ಆಂಜನೇಯ ಇನ್ನಿನ್ನೊಂದು ಜೊತೆ ನಾಮ ಇಟ್ಬಿಟ್ರು. ಆದರೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ಆಗಿರಾಗಿರ್ತಕ್ಕಂಥ ಯಾವ ವೀರ ಆಂಜನೇಯ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಜ್ಞಯಾಗಾದಿಗಳನ್ನ ಋಷಿಮುನಿಗಳ ಕಾಲದಿಂದ ಮಾಡ್ಕೊಂಬಂದಿರೋದ್ರಿಂದ ಯಾವ ಮನುಷ್ಯನೇ ಆಗಲಿ ಸತ್ಸಂಕಲ್ಪವನ್ನ ನಿಷ್ಕಾಮ್ಯ ಭಕ್ತಿಯಿಂದ ಮಾಡಿದ್ದೇ ಆದರೆ ಭಗವಂತ ತಂದು ಕೊಡ್ತಾನೆ ಎಂದಕ್ಕೆ ಬೆಲಗೂರು ಆಂಜನೇಯನ ಕೋಟಿ ಆಗುವ ಸಾಕ್ಷಿ. ಇಲ್ಲಿ ಈ ಯಾಗವನ್ನು ನಾನು ಮಾಡಿದ್ದೀನಿ, ನಾನು ಕೊಟ್ಟಿದ್ದೀನಿ ಅಂತಕ್ಕಂಥ ಯಾರು ಕೈ ಎತ್ತಿ ಹೇಳುವಂತ ವೀರಾದಿ ವೀರರಿಲ್ಲ. ಕೊಡುವ ಕರ್ತವ್ಯವೇ ಇರುತ್ತೀರ, ಬಿಡುಬಿಡು ಚಿಂತೆಯೇನು. ಕೊಡೋನು ಭಗವಂತನೇ. ಸತ್ಯ ಸಂಕಲ್ಪವನ್ನು ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಶ್ರಮ ಇದೆ ಆಗದ ಫಲ ಅಂದ ಧ್ರುವ. ನಾವೇನು ಭಗವಂತನ ನಾಮಸ್ಮರಣೆ ಮಾಡ್ತಾ ಆತನ ಚಿಂತನೆಯನ್ನು ಮಾಡ್ತಾ ಧರ್ಮ ಉದ್ಧಾರ ಆಗಲಿ, ನಮ್ಮ ವೇದ ಧರ್ಮ ಸನಾತನ ಕಾಲದಿಂದ ಉಳಿದಿದೆ, ಎಲ್ಲರೂ ಉಳಿಲಿ. ಅನೇಕ ವಿದ್ವಾಂಸರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಟ್ರೈನಿಂಗ್ ಆಗಲಿ. ಅವರಿಗೆ ಎಲ್ಲರೂ ವೇದ ಕಲ್ತಿರ್ತಾರೆ, ಎಲ್ಲರೂ ವೇದಾಭ್ಯಾಸ ಚತುರ್ವೇದ ಪಂಡಿತರಿದ್ದಾರೆ. ತೀರಿ ಪ್ರಾಕ್ಟಿಕಲ್ ಅಂತ ಎರಡು ವಿಧ ಇರು, ಬರೀ ಮಂತ್ರ ಕಲ್ತ್ಕೊಂಡ್ರಲ್ಲ. ಇಂಥ ಯಜ್ಞ ಆಗಾದಗಳನ್ನು ನೋಡಿ ಮುಂದಿನ ಪೀಳಿಗೆಗೆ ಓಹೋ ಯಾಗ ಇದೆ, ಯಜ್ಞ ಇದೆ, ಹೋಮ ಇದೆ, ಹವನ ಇದೆ ಅಂತಕ್ಕಂಥ ಮುಂದಿನ ಪೀಳಿಗೆ ಈ ಯಾಗ ಅಂದ್ರೆ ಏನು, ಇದನ್ನು ಮಾಡ್ತಕ್ಕಂತಹ ಸನಗರಿಗಳು ಏನು ಅಂತಕ್ಕಂಥದ್ದ ತಿಳಿಲಿ ಎನ್ನುವ ಉದ್ದೇಶವಾಗಿ ಆ ಯಜ್ಞ ಪುರುಷನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಬೆಂಗಳೂರಿನಲ್ಲಿ ಅನುಗ್ರಹ ಮಾಡಿ ದಿವ್ಯವಾಗಿರ್ತಕ್ಕಂಥ ಒಂದು ಕೋಟಿ ರುದ್ರ ಯಾಗವನ್ನ ನಮ್ಮ ಅಖಂಡ ಹಿಂದೂ ಭಾರತದ ನಾಗರಿಕ ಸರ್ವರಿಗೂ ಒಳ್ಳೆಯದಾಗಲಿ, ಹಿಂದೂ ಸನಾತನ ಧರ್ಮ ಉಳಿಲಿ, ವೇದ ಧರ್ಮ ಯಾವಾಗಲೂ ಅಚ್ಚಳಿದಂತೆ ಉಳಿಲಿ ಎನ್ನುವ ಉದ್ದೇಶವಾಗಿ ಅನೇಕ ಸಹಸ್ರಾರು 15,000 ಜನದೊಂದಿಗೆ ವೇದ ಪುರುಷರನ್ನ ಕರೆಸಿ ಬಹಳ ನಿಷ್ಕಾಮ್ಯತೆಯಿಂದ ರುದ್ರ ಪಾರಾಯಣವನ್ನು ಮಾಡಿ ರುದ್ರ ಪಾರಾಯಣ, ಶಾಸ್ತ್ರ ಪುರಾಣ, ಇತಿಹಾಸ ಪುರಾಣ, 7 ವೇದ ಶಾಸ್ತ್ರ ಪುರಾಣಗಳಿಂದ ವೇದದಿಂದ ಉತ್ಪತ್ತಿಯಾಗಿದೆ. ಅಕಾಲ ಉಕಾರ ಮಕಾರ ಓಂಕಾರ ಸ್ವರೂಪನಾಗಿರ್ತಕ್ಕಂಥದ್ದೇ ವೇದ. ಆ ವೇದಕ್ಕೆ ಮೀರಿದ್ದೇ ವೇದಾಂತ. ಆ ವೇದಾಂತದಿಂದ ವೇದದಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು ಕೂಡ ಎಲ್ಲ ಪುರಾಣಗಳು ಕೂಡ ಇಲ್ಲಿ ಪಾರಾಯಣ ಮಾಡ್ತಾ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಸಮಸ್ತ ಕಷ್ಟಗಳು ನಿವಾರಣೆ ಆಗಲಿ, ಭಾರತಾದ್ಯಂತ ಈ ಹೋಮದ ಹೊಗೆ ಪಸರಿಸಲಿ, ಪಶು ಸಮೃದ್ಧಿ, ಸಸ್ಯ ಸಮೃದ್ಧಿ, ಜಲ ಸಮೃದ್ಧಿ, ಆರೋಗ್ಯವೇ ಭಾಗ್ಯ, ಆರೋಗ್ಯ ಸಮೃದ್ಧಿಯಾಗಲಿ ಅಂತಕ್ಕಂತಹದ್ದಾಗಿ ಈ ಒಂದು ಮಹಾಯಾಗವನ್ನ ಹನುಮಂತನ ಪ್ರೇರಣೆಯಂತೆ. ಈಗ ನಾವೆಲ್ಲಿದೀವಪ್ಪ ಅಂದ್ರೆ ನಿಜವಾಗ್ಲೂ ಅಯೋಧ್ಯೆಯಲ್ಲಿದ್ದೀವಿ. ನಾವೆಲ್ಲ ಅಯೋಧ್ಯೆ ಒಳಗಿರೋದೀಗ. ಈ ಯಾಗಶಾಲೆಯನ್ನು ಬಿಟ್ಟು ಹೊರಗೆ ಹೋದಾಗ ಇಹ ಸಂಸಾರೇ ಬಹುದುಸ್ತಾರೆ ಪಾಹಿ ಮುರಾರೆ ಕೃಪಯಾ ಸಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಶಂಕರ ಭಗವತ್ಪಾದ ಹೇಳಿದರು. ಈ ಸಂಸಾರ ಅಂತಕ್ಕಂಥದ್ದು ದುಸ್ತಾರಪ್ಪ, ಇದರಿಂದ ಹೊರಗಳಿದು ಮಾಯೆಯಿಂದ ಬಿಟ್ಟಿದ್ದೀವಿ ನಾವೀಗ.
ಆ ಮಾಯೆ ನಮ್ಮ ಹತ್ರಕ್ಕೆ ಬರೋಹಂಗಿಲ್ಲ. ಇಲ್ಲಿ ಇದೊಂದು ಎಲ್ಲೆ ಮಾಡಿಬಿಟ್ಟಿದ್ದೀವಿ. ಇದನ್ನು ಬಿಡ್ತಿದ್ದಂಗೆ ಏನು ವಿಶೇಷವಾಗಿರ್ತಕ್ಕಂಥ ಮಾಯೆಗಳು ಬಂದು ಸುತ್ತಿಬಿಡುತ್ತೆ. ಆದ್ದರಿಂದ ಆ ಮಾಯೆಯಿಂದ ದೂರ ಇರೋದ್ರಿಂದ ಇದು ಅಯೋಧ್ಯೆ. ಅಯೋಧ್ಯೆಯಲ್ಲಿ ರಾಮ ಬ್ರಹ್ಮ ಹತ್ತಿ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧೆಯಿಂದ ಯಾಗವನ್ನು ಮಾಡಿದ, ಹೇಗೆ ಮಾಡ್ದ? ಏನು ಸಪ್ತಋಷಿಗಳ ಸಂಕುಲ ಸಾಮಾನ್ಯವಾದ್ದೇ, ಋಷಿಗಳ ಸಂಕುಲ ಸಾಮಾನ್ಯವಾದ್ದೇ, ನಮ್ಮ ಸಂಪತ್ತು ಏನಿದೆ ಜ್ಞಾನ ಸಂಪತ್ತು ಭಂಡಾರ ಅದಷ್ಟು ಕೂಡ ಕಾಡಿನಲ್ಲೇ ಬೆಳೆದು ಹುಟ್ಟಿದ್ದು. ಮೈಸೂರು ಬೆಂಗಳೂರು ಟೌನಲ್ಲೆಲ್ಲ ಹುಟ್ಟಿದ್ದು ಕಾಡಿನಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ಸಿರಿ ಸಂಪದ, ಜ್ಞಾನ ಭಂಡಾರ, ಋಷಿ ಸಮೃದ್ಧಿ ಎಲ್ಲವೂ ಕೂಡ ಕಾಡಿನಲ್ಲೇ ಹುಟ್ಟಿ ಬೆಳೆದಿತ್ತು. ಇವತ್ತು ಸಪ್ತ ಋಷಿಗಳ ಆಶೀರ್ವಾದ, ಎಲ್ಲ ಮಠಮಾನ್ಯ ಗುರುಗಳ ಆಶೀರ್ವಾದ, ನಮ್ಮ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಕೆಲಸ. ಏ ತಮ್ಮ, ನೀನು ಮಾಡ್ತೀವಿ ಹೋಗೋ, ನಿನಗೆ ಆಂಜನೇಯ ನಿನ್ನ ಅಂತರಂಗದಲ್ಲಿ ನೆಲೆಸಿದಾನೆ, ನೀನೇನು ಚಿಂತೆ ಮಾಡಬೇಕು ಅಂತ ಶಂಕರ ಭಗವತ್ಪಾದರು ನಗುಮುಖದಿಂದ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಸ್ಮರಿಸುತ್ತ ಇವತ್ತಿನ ದಿವಸ ಅತ್ಯ ಅದ್ಭುತವಾಗಿರ್ತಕ್ಕಂತಹ ಮಹಾಯಾಗ ಸುಮಾರು 8-10-15 ಲಕ್ಷ ಗಟ್ಟಲೆ ಇವತ್ತು ಊಟ ಮಾಡಿದ್ದಾರೆ. ಒಂದೊಂದು ದಿವಸ 100-150 ಕ್ವಿಂಟಾಲ್ ಅಕ್ಕಿ ತನಕ ದಾಸೋಹ ಮಾಡಿದ್ದಾರೆ. ಆ ಹನುಮಂತೇವರು ಯಾರ ಅಂಗಡಿ ನುಗ್ಗಿತಂತ ನನಗಂತೂ ಗೊತ್ತಿಲ್ಲ. ಆಂಜನೇಯ ಯಾರ ಅಂಗಡಿಗೆ ಹೋಗಿ ಕಿಚ್ಚಿನ ಬಾಲದ ಸುತ್ಕೊಂಡ್ಬಂದು ಹಾಕಿದ ನನಗಂತೂ ಗೊತ್ತಿಲ್ಲ. ಮೊದಲೇ ಕಳ್ಳ ಆಂಜನೇಯ, ಲಾಕಡ ಆಂಜನೇಯ ಅಂದ್ರೆ ಆಂಜನೇಯನೇ. ಯಾಕೆಂದ್ರೆ ತಿರುಪ್ತಿಲಿ ದಿನಾ ನಾರಾಯಣ ಕಾಣಿಕೆ ದುಡ್ಡನ್ನೆಲ್ಲ ಹಂಡಿಗೆ ತುಂಬಿ ಏನ್ ಶೀಟ್ ಸೀಲ್ ಮಾಡಿಬರೋದು. ಸೀಲ್ ಮಾಡಿ ಬಂದ್ರೆ ಬೆಳಕಡಿದ್ರೋಗ ಒಂದ್ ದಂಡೆ ಹೊತ್ತಿರೋಣ. ಆಂಜನೇಯ ಯಾರಿಗೆ ಕೊಡ್ತಿದ್ದ ಈ ದುಡ್ಡು ತಗೊಂಡೋಗಿ? ಯಾರು ಕದೀತಾರೆ ಇಷ್ಟೊಂದು ಬಂದೋಬಸ್ತ್ನಲ್ಲಿ ನಿಂತ ತಿಮ್ಮಪ್ಪಂಗೆ ಯೋಚನೆ. ಆಳಾಕ್ದ, ಪೊಲೀಸ್ ಹಾಕ್ದ, ಯಾರ ಕೈಗೂ ಸಿಗಾಟಿಲ್ಲ. ಒಳ್ಳೆ ಕೆಲಸ ಆಗ್ಬಿಡ್ತಲ್ಲ, ಈಗ ಯಾರು ತಗೋತಾರೆ ಎಂದಣ? ಇದ್ದರು ಮೂರು ಜನ ಕದ್ದಾರೆ ಯಾರು ಅಂತ ಗಾದೆ. ಒಂದ್ ದಿವಸ ತಿಮ್ಮಪ್ಪನೇ ಮಾಡಿಬಿಟ್ಟ, ಕಂಬಳಿ ಹೊದ್ಕೊಂಡ, ಅವನ ಕೋಲ್ ತಗೊಂಡ, ಕಿರೀಟ ತೆಗೆದಿಟ್ಟ. ಇವತ್ತು ಯಾರಾದ್ರೂ ಕೂಡ ನಾನು ಹಿಡ್ದೇ ಹಿಡಿತೀನಿ ಅಂತ ಸಂಕಲ್ಪ ಮಾಡಿ ಹೋದ. ರಾತ್ರೆಲ್ಲ ಹೊಂಚಾಕಂಗ್ ಕಾದ. ಒಳ್ಳೆ 2 ಗಂಟೆ ಟೈಮ್ ಆತು. ಆಂಜನೇಯ ಒಂದ್ ಹಂಡೆ ಹೆಗಲ ಮೇಲೆ ಇಟ್ಟ, ಬೆಳ್ಳಿ ಹಂಡೆ ಒಂದ್ ಹೆಗಲ ಮೇಲೆ ಇಟ್ಟ. ಇಟ್ಟ ತಕ್ಷಣ ಲಟಕಂಡ್ ರಟ್ಟೆ ಹಿಡ್ಕಂಡ. ಏನಯ್ಯ, ಎಷ್ಟು ದಿವಸದಿಂದ ಈ ಕೆಲಸ ಮಾಡಿದ್ಯಾ? ನೀನ್ ನನ್ನ ಭಕ್ತನೇ ಆಗಿರ್ಬೋದು, ದಿನ ಒಂದೊಂದು ಹಂಡೆ ಹೊತ್ತಿದ್ಯಲ್ಲ, ಇದೆಲ್ಲಿ ಕೊಡ್ತಿದ್ದೆ? ಬೆಲ್ಗೂರು ಕೋಟಿ ರುದ್ರಾಗ ಸ್ವಾಮಿ ಅಲ್ಲಿ ತಗೊಂಡು ಹೋಗ್ತಿದ್ದೆ ಅಂತ. ಬೆಲ್ಗೂರಿನಲ್ಲಿ ಕೋಟಿ ರುದ್ರ ಮಹಾಯಾಗ ನಡೀತಾ ಇದೆ. ಮುಂದವು ದುಡ್ಡಿಲ್ದಲೆ ಬಹಳ ಕ್ಷಮ ಪಡ್ತಿದವೆ. ಎಂತೆಂತ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ನೋಡಿ ಆತು. ಬರೀ ದೊಡ್ಡ ನಾ ಬಂದಿರುವುದು ಗಂಟೊಳಲಿಕ್ಕೆ ಶಿವನ್ ಯಾಕೆ ಬೈತಿ ಅಂತ ಪರಮಾತ್ಮ ಎಲ್ಲೆಲ್ಲೋ ನೋಡ್ಕೊಂಬಂದ್ವಿ. ಏನು ಪ್ರಯೋಜನ ಆಗ್ಲ, ಇನ್ನು ಯಾಗ ಹತ್ರ ಬಂದ್ಬಿಡುತ್ತೆ ಅಂತೇಳಿ ದಿನ ಒಂದೊಂದು ಹಂಡೆ ಹೊರ್ತಿದ್ದೆ ಸ್ವಾಮಿ. ನೀನೇನಾದ ಕಳ್ಳ ಕಳ್ಳ, ನನ್ನ ಎದುರು ನೀನು ಮತ್ ನಾಳೆ ಹೊತ್ತು ಬಿಡ್ತೀಯ, ಜಾಗ ನೋಡ್ಕೊಂಡಿದೆ ಅಂತೇಳಿ ಸಂಕಾಲ ಹನುಮ ಅಂತ ಅಲ್ಲಿ ತಿರುಪ್ತಿ ಒಳಗೆ ತಿಮ್ಮಪ್ಪ ನೆದರಿಗೆ ಇದ್ದಾನೆ, ಯಾರು ಬೇಕಾದ್ರೂ ಅವ್ನು ನೋಡ್ಕೊಂಬರ್ಬೋದು. ಸಂಕಾಲೆ ಹನುಮ ಅಂತ ಕಾಲಿಗೆ ಬಳೆ ಹಾಕಿ ಕಟ್ಟಿ ಅವನು ನಿಲ್ಲಿಸಿಬಿಟ್ಟಿದ್ದಾನೆ. ಅಂತಹ ಆಂಜನೇಯ ಎಲ್ಲಿ ತರ್ತಿದ್ದ ದುಡ್ಡ? ಅಕ್ಕಿ ಚೀಲ ಹೆಂಗೆ ತಂದ? ಅಕ್ಕಿ ಲೋಡ್ ಹೆಂಗೆ ತಂದ? ಯಾರಿಗೋ ಬಾಲದಲ್ಲಿ ಸುತ್ತಬಿಟ್ಟು ಒಂದು ಲೋಡ್ ಸಕ್ಕರೆ, ಒಂದು ಲೋಡ್ ಅಕ್ಕಿ, ಹಾಗೆ ಒಂದು 10 ಲೋಡ್ ಅಕ್ಕಿ ಬಂದೋತು. ಒಂದು 2-3 ಲೋಡ್ ಸಕ್ಕರೆ ಎಲ್ಲ ಜನ ತಿಂದು ಹರನೋ ಪಾರ್ವತಿ ಸಹಸ್ರಾಕ್ಷ ಸಹಸ್ರಪಾತ ಅಂತ ಪರಮಾತ್ಮ. 1000 ಬಾಯಿಗಳಿಂದ ತಿಂದ, 1000 ಕಣ್ಣುಗಳಿಂದ ನೋಡಿದ, 1000 ಕೈನಿಂದ ನಮಗೆ ಕೊಟ್ಟಿದ್ದಾನೆ ಅಷ್ಟೇ ಕೆಲಸ. ಆದ್ದರಿಂದ ನಮ್ಮ ದೇಶದಲ್ಲಿ ಅಧರ್ಮಿಗಳು ಯಾರೂ ಇಲ್ಲ, ಎಲ್ಲ ಕೊಡುಗೈ ದಾನಗಳೇ ಇರೋರು. ಅವನ ಹಣೆಯಲ್ಲಿ ಬರೆದಿರಬೇಕು ಇಂಥ ದುಡ್ಡು ಇಂಥದಕ್ಕೆ ಸೇರಬೇಕು ಅಂತ. ಯಾರೋ ಕೆಲವರು ಸೀಲ್ ತಪ್ಪಿ ಹೋಗಿರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಹಣೆಯಲ್ಲಿ ಬರೆದಿದ್ಮೇಲೆ ಸ್ವಾಮಿ ದಿನ ಒಬ್ಬ ಕೇಳಿದಂತೆ, ಬೇಕಾದಷ್ಟು ಇದೆಯಲ್ಲ ನನಗೆ ಕೊಡೋಣ ಅಂತ ತುಂಬಾ ಆಸೆ. ನನ್ನ ಹತ್ರ 10,000 ಕೋಟಿ ಇದೆ, ಬೆಂಗಳೂರು ಕೋಟಿ ಆಗ ನಡೆಯುತ್ತೆ, ನಂದೊಂದು 100 ಕೋಟಿ ಕೊಡೋಣ ಅಂತ ಆಸೆ ಆಗುತ್ತೆ. ಆ ದೇವರು ಎಷ್ಟು ಕೆಟ್ಟನು, ನನ್ನ ಹಣೆಯಲ್ಲಿ 100 ಕೋಟಿ ಕೊಡು ಅಂತ ಬರೀದ ಗುರುವೇ, ಅವನು ಬರೆದಿದ್ರೆ ನಾನು ಈಗಲೇ ಕೊಡ್ತಿದ್ದೆ ಅಂತ. ಇಲ್ಲ ಅಂದ್ಲೂ ಇಲ್ಲ, ಕೊಡ್ಲೂ ಇಲ್ಲ.
ಇಂತಹ ದಾಳಿಗಳು ಜಾಸ್ತಿ ಆಗಿರೋದ್ರಿಂದ ಧರ್ಮಕ್ಕೆ ಚ್ಯುತಿ ಬರದಂತೆ ತಾನೇ ನಿಂತು ಈ ಜಗತ್ತನ್ನ ರಕ್ಷಣೆ ಮಾಡತಕ್ಕಂತಹ ಪ್ರಭುವೇ ನಡೆಸಿದಾನೆ ಕೆಲಸ. ಇಲ್ಲಿ ಬಂದಿರತಕ್ಕಂಥ ಪರಮ ಪೂಜ್ಯ ಋತ್ವಿಜರು ಸಾಕ್ಷಾತ್ ವೇದ ಪುರುಷರು, ವೇದ ಪುರುಷರೇ ವಿನಃ ಬೇರೆ ಅಲ್ಲ. ನಾವು ಬರೀ ಜನಗಳಲ್ಲಿ ಸುತ್ತಿ ಸುಮ್ಮನೆ ಸುತ್ತಿರೋದಾಗಿದೆ, ಎಲ್ಲರಿಗೂ ಆಶೀರ್ವಾದ ಮಾಡೋದಾಯಿತು. ನಿಷ್ಠೆಯಿಂದ ಮನೆ ಕಡೆ ಹಂಬಲವನ್ನು ತೊರೆದು, ಯಾಕೆ ಇಲ್ಲಿ ಕಟ್ ಮಾಡಿಬಿಟ್ಟು ಫೋನ್ ಎತ್ತಂಗಿಲ್ಲ, ಅವ್ರ ಹೆಂಗಸರು ಎಲ್ಲ ಫೋನ್ ಮಾಡಿದರೆ ಇಲ್ಲಿ ಭಾರಿ ಬಂದೋಬಸ್ತ್ ಆಗಿದ್ರೆ ಫೋನ್ ಕೂಡ ಎತ್ತಂಗಿಲ್ಲ. ಎಷ್ಟೋ ಜನ ಫೋನ್ ನಂಬರ್ ಬಿಟ್ಟು ಕಣ್ಕೋತ್ಕತ್ತಾರೇನೋ ಅಭಿಮಾನಿಗಳು, ಅದನ್ನೂ ಹೇಳಕ್ಕಲ್ಲ. ನಮ್ಮ ಹೆಂಗಸರು ಏನಾರ ಫೋನ್ ಮಾಡಿದ್ರೇನೋ ಫೋನ್ಗೆ ಅಂತ ಅದನ್ನೇ ಅದ್ಲಾಗೆ ಕಣ್ಣಿಗೆ ಒತ್ತಿಕೊಂಬಿಡೋದು. ಇಂಥ ಜನಗಳು ಇದ್ದಾರೆ ಜಗತ್ತಲ್ಲಿ. ಆಶಾಶಾ ಪರಮ ಸುಖಂ ನಿರಾಶಾ ಪರಮ ಸುಖಂ. ಮನುಷ್ಯ ಯಾವುದನ್ನ ಅತಿ ಆಸೆ ಮಾಡ್ತಾನೆ ಅದು ದುಃಖಕ್ಕೆ ಕಾರಣವಾಗುತ್ತೆ. ಆಶಾಶಾ ಪರಮ ಸುಖಂ ನಿರಾಶಾ ಪರಮ ಸುಖಂ. ಅಂತಹ ಪರಮಾತ್ಮನ ಮಾಯೆ ಏನು, ಹೇಗಿದ್ದಾಳಪ್ಪ ಈ ಜಗತ್ತನ್ನು ಹೇಗೆ ನುಂಗ್ತಾ ಇದ್ದಾಳೆ. ನುಂಗಿದಳು ರಥ ಗಜಹಯ ಮನೆಂಬೆ, ನುಂಗಿದಳು ರಥ ಗಜಹಯ ನೆಂಬೆ ಪರಂಪೆಯ ಶಕುತಿಯನು ಗಗನ ಮಾರ್ಗದಿ ವೀಕ್ಷಿಸಿ ದೇವ ಸಂಕುಲ ಗಡಗಡನೆ ನಡುಗಿದರು ಮುಂದೆ ನಗುದು ಎನ್ನುವುದಲ್ಲಿ. ಈ ಪ್ರಪಂಚದ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅಂಧಕಾರ, ದುಷ್ಟಶಕ್ತಿಗಳ ಕಾಟ, ಅನೇಕ ಸಾತ್ವಿಕರಿಗೆ ಕಾಟ. ಯಾಕೆಂದ್ರೆ ಹಿಂದೆಲ್ಲ ಮಹಾ ಋಷಿಗಳು ತಪಸ್ ಮಾಡ್ತಿದ್ರು, ರಾಕ್ಷಸರು ಎಲ್ಲ ಅವತಾರ ಮಾಡೋರು. ನಮ್ಮ ಕಬೀರದಾಸ್ ಹೇಳ್ತಾರೆ, ಶಿವ ಸಮಾನ ದಾತನಹಿ ರಾಮನಾಮ ಸಮಾನ ನಾಮನಹಿ ಹನುಮ ಸಮಾನ ದಾಸನಹಿ ಜೂಟ್ ಸಮಾನ ಪಾಪನಹಿ ಅಂತ. ರಾಮನಾಮ ಸಮಾನ ನಾಮನಹಿ ಶಿವ ಸಮಾನ ದಾತನಹಿ ಹನುಮ ಸಮಾನ ದಾಸನಹಿ ಜೂಟ್ ಸಮಾನ ಪಾಪನಹಿ. ಇಷ್ಟು ಹೇಳಿದ ಕಬೀರದಾಸರು. ಅವರು ಸಂತರು ಹೇಳ್ತಕ್ಕಂಥ ಮಾತು, ರಾಮನಾಮಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ರಾಮನಾಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ದಾನ ಕೊಡೋರು ಅಂದ್ರೆ ಶಿವನಂತ ದಾನಿ ಜಗತ್ತಲ್ಲಿ ಯಾರೂ ಇಲ್ಲ, ಶಿವನಂತ ದಾನಿ ಯಾರೂ ಇಲ್ಲ. ನಾವೊಂದು 5,000 10,000 ಕೊಟ್ಟು ಆಳುಗಳಿಟ್ಕೊಂಡು ಎಷ್ಟು ಸತಿ ನಿಮ್ಮ ಮಾತು ಕೇಳ್ತಾನೆ, ಹೇಯ್ ಅಲ್ಲಿಗೆ ಹೋಗ, ಇಲ್ಲಿಗೆ ಬಾ, ಇಲ್ಲಿಗೆ ಹೋಗು, ಅಲ್ಲಿಗೆ ಬಾ, ದೇ ಹೋಗಯ್ಯ, ನೀನು ಸಂಬಳ ಬೇಡ ಪಂಬಳ ಆಗಲ್ಲ ಅಂತಾರೆ. ಆದ್ರೆ ಹನುಮಂತ ಅಂತದಾಸನಲ್ಲ. ರಾಮ ಏನನ್ನ ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೋ ಆ ತಕ್ಷಣ ಆ ಕಾರ್ಯವನ್ನು ಮಾಡಿ ತಂದಿರತಕ್ಕಂಥ ಮಹಾಪ್ರಭು, ಮಹಾಚೇತನ. ಆತ್ಮೀಯ ಬಂಧುಗಳೇ, ಇದು ಬೃಹದಾಕಾರವಾಗಿರ್ತಕ್ಕಂಥ ನಮ್ಮ ಹಿಂದೂ ಸನಾತನ ಧರ್ಮದ ಧರ್ಮ ಕಾರ್ಯ ಇದು. ಯಜ್ಞ ಯಾಗಾದಿಗಳು, ಯಜ್ಞಗಳನ್ನ ದೇವತೆಗಳು ಮಾಡೋರು. ಯಜ್ಞ ಯಾಗವನ್ನ ರಾಜರು ಮತ್ತು ಋಷಿಗಳನ್ನು ಇಟ್ಕೊಂಡು ರಾಜರು ಮಾಡೋರು. ಅಶ್ವಮೇಧ ಯಾಗ, ಪುತ್ರಕಾಮೇಷ್ಠಿ ಯಾಗ, ರಾಷ್ಟ್ರೀಯ ಯಾಗ, ಇವೆಲ್ಲವನ್ನೂ ಕೂಡ ರಾಜರ ಋಷಿಗಳ ಸಹಕಾರದಿಂದ, ಇಂಥ ವಿಪ್ರೋತ್ತಮರ ಸಹಕಾರದಿಂದ ಅವ್ರು ಮಾಡೋರು. ಈ ಕಲಿಯುಗದಲ್ಲಿ ಭಗವಂತನ ಅನುಗ್ರಹದಿಂದ ಸುಮಾರು 4,000 ವರ್ಷ ಆಗಿದೆ ಕೋಟಿ ರುದ್ರ ಆಗಿ. ಆಂಜನೇಯನ ಪ್ರೇರಣೆ 4,000 ವರ್ಷ ಕೋಟಿ ಯಾಗಗಳನ್ನು ಬೇಕಷ್ಟು ಮಾಡಿದ್ದಾರೆ. ಅನೇಕವಾದ ಯಾಗಗಳಿದೆ. ಋಷಿಗಳೆಲ್ಲವನ್ನೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಬರೆದು ಇಟ್ಟುಬಿಟ್ಟಿದ್ದಾರೆ. ಯಜ್ಞಭಾಗವೋ ಬೇರೆ, ಕರ್ಮಭಾಗವೇ ಬೇರೆ, ತ್ಯಾಗದ ಮಾರ್ಗವೇ ಬೇರೆ, ಭಕ್ತಿ ಭಾವನೆ ಬೇರೆ, ಪೂಜಾ ಪುನಸ್ಕಾರಗಳ ಭಾಗಗಳನ್ನು ಮಾಡಿ ಇಂತಿಂಥವನು ಇಂತಿಂಥದನ್ನು ಮಾಡಬೇಕು ಅಂತಕ್ಕಂಥದ್ದಾಗಿ ನೇಮಿಸಿಟ್ಟಿದ್ದಾರೆ. ಇಂತಹ ಪರಮಪವಿತ್ರವಾಗಿರ್ತಕ್ಕಂಥ ಮಹತ್ ಕಾರ್ಯಗಳಿಗೆ ಎಂತೆಂಥ ಮಹನೀಯರು ಕೂಡ ನಮ್ಮ ಹಿಂದೆ ಸಹಕರಿಸಿದ್ದಾರೆ. ಪರಮ ಪೂಜ್ಯ ವೆಂಕಟಾಚಾರ್ಯನವರು, ಸುಪ್ರೀಂ ಕೋರ್ಟ್ ಜಡ್ಜಿಯವರು ಪ್ರಥಮ ಕೊಡುಗೈ ಹಸ್ತಿಗಳಾಗಿ ಅವರು ನಿಂತು ಈ ಕಾರ್ಯವನ್ನು ನಡೆಸಿದ್ದಾರೆ. ಮತ್ತು ನಮ್ಮ ಪ್ರಸಾದರಾಯರು ಅಂತ ವಯೋವೃದ್ಧರು, ಜ್ಞಾನವೃದ್ಧರು, ಅವರು ಕೂಡ ಕಾಣದ ಕೈ ಅದು ಕಾಣುವುದಿಲ್ಲ, ನನ್ನ ಹೆಸರೇ ಹೇಳಿಕೊಡ್ದು, ಭಗವಂತನ ಸೇವೆ ಮಾಡೋಣ ಅಂಥೇಳಿ ಅನೇಕ ಅವರ ಸ್ನೇಹಿತರಿಂದ ಬಂಧುಗಳಿಂದ ವಿಶೇಷವಾಗಿ ಈ ಯಾಗಕ್ಕೆ ಸಹಕರಣೆ ಕೊಡಿಸಿದ್ದಾರೆ. ಹಾಗೂ ನಮ್ಮ ಚಿದಾನಂದ ಸ್ವಾಮಿಗಳು ತುಂಬಾ ಶ್ರಮಪಟ್ಟಿದ್ದಾರೆ, ಆ ಶ್ರಮ ನಾವು ಹೇಳಕ್ಕಾಗಲ್ಲ.
ಅನೇಕ ಪರಮ ಪೂಜ್ಯರು ಹಾಗೆ ನಮ್ಮ ಪ್ರತಾಪ್ ಚೆಟ್ಟಿಯಪ್ಪ ಅಂತ ಬೆಂಗಳೂರಿನಲ್ಲಿರತಕ್ಕಂಥ ಕೊಡುಗೈ ದಾನಿ ಇಂಥ ಯಾಗಕ್ಕೆ ಭಂಗವಾಗಬಾರದು. ನನ್ನ ಶರೀರವನ್ನು ಒತ್ತ ಇಟ್ಟಾದರೂ ನಾನು ಮಾಡ್ತೀನಿ, ನೀವು ಹೆದರಬೇಡಿ ಅಂತ ಬಲ ಕೊಟ್ಟ ಶೆಟ್ಟಿಯಪ್ಪ ಕದಡಿಯಲ್ಲ ಅಂತ ಆ ಪ್ರತಾಪ್ ಚೆಟ್ಟಿಯಪ್ಪ ನಿಜವಾಗ್ಲು ಏನ್ರಿ ನಮ್ಮ ಕೆಲಸ ಹಿಂಗಾಗ್ಬಿಡ್ತು ಅಂತ ಕೇಳಿದಾಗ ಖಂಡಿತ ನೀವು ಹೆದರಬೇಡಿ, ನನ್ನ ದೇಹವನ್ನು ಒತ್ತೆ ಇಟ್ಟಾದರೂ ಈ ಪವಿತ್ರ ಕಾರ್ಯವನ್ನು ನಡೆಸ್ತೀನಿ, ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಡೆಸ್ತೀನಿ, ನಾನು ಕ್ಷತ್ರಿಯ, ನಾನು ಕ್ಷತ್ರಿಯನಾದ್ರಿಂದ ನಾನು ಈ ಪವಿತ್ರ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದರು. ಈ ಒಂದು ಸಮಾರಂಭಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರಂಧರರು, ಭಾಗವತೋತ್ತವರು, ಪರಮಭಕ್ತರು, ಜ್ಞಾನಿಗಳು, ಸುಜ್ಞಾನಿಗಳು ಎಲ್ಲ ಸಹಕಾರ ಮಾಡಿದ್ದಾರೆ. ಚಿನ್ನದ ರಾಶಿ ಬಿದ್ದಿದೆ ಆದರೆ ಅದನ್ನ ಕರ್ತಲ ಮಾಡಬೇಕಲ್ಲ. ಎಷ್ಟು ಜನ ಈ ಯಾಗಕ್ಕೆ ಸಹಕರಿಸಿದ್ದಾರೆ, ಎಷ್ಟು ಕಡೆ ಅತಿರುದ್ರ ಮಹಾರುದ್ರ ಆಯಿತೋ ನಮಗೆ ಗೊತ್ತಿಲ್ಲ, ಮಾಡಿದ ಪುಣ್ಯಾತವರು ಬೆಂಗಳೂರಲ್ಲಿ ಗೊತ್ತು. ನಮ್ಮ ಯಾಗ ಕಮಿಟಿಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಆ ಋಷಿಕೇಶದಲ್ಲಿ ಅಲ್ಲೂ ಕೂಡ ಅತ್ಯಂತ ಆನಂದವಾಗಿ ಗಂಗಾ ನದಿ ದಡದಲ್ಲಿ ಮಾಡ್ಕೊಂಬಂದ್ವಿ. ಗಂಗೆ ಹೇಳಿದ್ಲು ನೀನು ಮಾಡಪ್ಪ ಪರವಾಗಿಲ್ಲ ಎಲ್ಲ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಆ ಕೊಳ್ಳಲ್ಲಿರೋ ಬಂಗಾರ ಸರ ಕೊಡು ನನಗೆ ಅಂದ್ರು. ಇದು ಪ್ರತ್ಯಕ್ಷ ನಾನು ಸುಳ್ಳು ಹೇಳ್ತಿಲ್ಲ, ಗಂಗೆ ಸ್ನಾನ ಮಾಡಬೇಕಾದ್ರೆ ನಂಗೆ ಸರ ಕೊಡು ಅಂತ ಅಮ್ಮನವ್ರು ಕೇಳಿದ್ರು. ರುದ್ರಾಕ್ಷ ಏನು ಮಾಡ್ತೀಯಾ ತೂಕವಾದ ಬೆಲೆನಾರ ಹಾಕೇಳಮ್ಮ ಅಂದ. ಆ ಧ್ರುವಣ್ಣ ಅಂತಿದ್ದಾರೆ ಇಲ್ಲೆಲ್ಲ ರೂವಾರಿಗಳವರು, ಅವರು ಒಂಥರ ಗುಪ್ತ ನದಿ ಇದ್ದಂಗೆ. ಆ ಗುಪ್ತ ನದಿ ಆಗಿರ್ತಕ್ಕಂಥ ಪುಣ್ಯಾತವರು ಅವರು ತನ್ನ ಕೊಳ್ಳಲಿರ್ತಕ್ಕಂಥ ಬಂಗಾರ ಸರನೇ ತಗಳ ಮಾತ್ಲಾಗೆ ಅಪೇಕ್ಷೆ ಪಟ್ಟಿದೆ ಅಂತ ಎತ್ತಿಬಿಟ್ರು. ಅತ್ಯ ಅದ್ಭುತ ನಡೆದು ಬೆಂಗಳೂರಲ್ಲಿ ನಡೀತು, ಎಲ್ಲ ಕಡೆಲೂ ನಮ್ಮ ರವಿಶಂಕರ್ ಗುರುಜಿ ಪರಮ ಪೂಜ್ಯರವರು ಸಾಮಾನ್ಯರಲ್ಲ ಲೋಕೋತ್ತರದಲ್ಲೂ ಕೂಡ ಮೆರಿತಾರೆ ಏನೋ ಅದು ಭಗವಂತನ ಆಶೀರ್ವಾದ. ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟೇ ಬಿಟ್ರು. ಅವ್ರು ಇಲ್ಲ ಇದ್ದು ನಾವು ಈ ಕೆಲಸ ಮಾಡ್ತಿರ್ತಿಲ್ಲ, ಯಾಕೆಂದ್ರೆ ದೇವರು ಅವ್ರಿಗೆ ಇಂದು ಚೆನ್ನಾಗಿರಲಿ ಒಳ್ಳೆಯದಾಗಲಿ. ಯಜ್ಞಿಯಾಗದಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು ನಮಗೆ ಕೊಟ್ಟಿದ್ದಾರೆ, ಅವರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಪವಿತ್ರ ಕಾರ್ಯಕ್ಕೆ ಸ್ಥಳ ಹಾಗೂ ಪರಸ್ಥಳದಿಂದ ಎಲ್ಲ ಭಕ್ತಾದಿಗಳು ಕೂಡ ಬೆಲಗೂರಲ್ಲಿ ರುದ್ರಕೋಟಿ ಆಗುವಂತೆ. ಅದು ಹೇಗಿರುತ್ತೆ ಯಾಗ ಅಂದದ್ದನ್ನೇ ಕೇಳಿಲ್ಲ ಈಗಿನ ಪೀಳಿಗೆ, ತಿಥಿವಾರ ನಕ್ಷತ್ರ ಕೂಡ ಗೊತ್ತಿಲ್ಲ. ಇವತ್ತು ಏನಪ್ಪ ತಿಥಿ ಅಂದ್ರೆ ಅದೇನಪ್ಪ ಗೊತ್ತಿಲ್ಲ ಅಂತ ಬರೀ ಡೇಟ್ ಬಂದ್ಬಿಟ್ಟಿದೆ ಇಂಗ್ಲಿಷ್ನೋ ಡೇಟ್ ಡೇಟ್ ನೋಡ್ಕೊಂಡು ಹೇಳ್ಕೊಂಡ್ಬಿಡೋದು. ತಿಥಿ ವಾರ 12 ರಾಶಿಗಳೇ ಗೊತ್ತಿಲ್ಲ. ಯಾರು ಹೋದ್ರೆ ಏನಪ್ಪ ನಮ್ಮ ಹನುಮಂತೇವ್ರ ಬಲ ಹೇಗಿದೆ, ನಮ್ಮ ಮುಖ್ಯ ಪ್ರಾಣದ ಬಲ ಯಾರಿದೆ ಅಂತ ಯಾರು ಕೇಳೋದಿಲ್ಲ. ನಮ್ಮ ರಾಮದೇವ್ರ ಇಷ್ಟು ಜನ ರಾಮತಾರ ಜಪ ಮಾಡ್ತಿರೋದು ಯಾರ ರಾಮದೇವ್ರ ಬಲ ಇದೆ ಅಂತ ಜ್ಯೋತಿಷ್ಯ ಕೇಳಿಲ್ಲ ಯಾರು. ಗುರು ಬಲ ಕೇಳೋದು ನಮ್ಮ ಹುಡುಗಿ ಮುಂಜೆ ಮಾಡಬೇಕು, ನಮ್ಮ ಹುಡುಗನಿಗೆ ಮದುವೆ ಮಾಡಬೇಕು, ನಾನೊಂದು ಫ್ಯಾಕ್ಟ್ರಿ ಕಟ್ಟಬೇಕು, ನನ್ನ ಮಗನ ಬೇರೆ ಊರಿಗೆ ಕೊಡ್ತಾ ಇದ್ದೀನಿ, ಯಾವ ಬಲ ಗುರು ಬಲ ಇದೆಯಾ ಹಾಗೆ ಅಂತ ಕೇಳೋದು. ಆದ್ದರಿಂದ ಜಗತ್ತಿನಲ್ಲಿ ಗುರುಬಲವನ್ನು ಕೇಳ್ತಾರೆ ವಿನಃ ಗುರುವನ್ನು ಬಿಟ್ಟು ಏನು ಸಾಧ್ಯವಿಲ್ಲ. ಗೋ ಅಂದ್ರೆ ಹಗಲು, ರು ಅಂದ್ರೆ ರಾತ್ರಿ, ಗೋ ಅಂದ್ರೆ ಜ್ಞಾನ, ರು ಅಂದ್ರೆ ಅಜ್ಞಾನ. ಆದ್ದರಿಂದ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಯಾಗಕ್ಕೆ ಸ್ಥಳದಿಂದ ಪರಸ್ಥಳದಿಂದ ಎಲ್ಲ ಪರಮಪೂಜ್ಯರು ತಮಗೆ ಬಂದಿರತಕ್ಕಂಥ ಎಲ್ಲ ತಪೋ ನಿಧಿಗಳು ತಮ್ಮ ಕೈಲಾದ ನಮ್ಮ ಧರ್ಮ ಉಳಿಬೇಕು, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಜ್ಞ ಯಾಗಾದಿಗಳ ಹೆಸರೇ ಹೊರಟೋಗಿದೆ ಈ ಕಾಲದಲ್ಲಿ. ಅವರಪ್ಪನ ತಿಥಿನೇ ಮಾಡಲ್ಲ, ಹೋಟ್ಲಿಗೆ ಹೋಗಿ ತಿಂಡಿ ಕೊಡಿಸ್ತಾನೆ ಒಂದು 10 ರೂಪಾಯಿ ಕೊಟ್ಟು ಮತ್ತಿನ್ನೇನು. ಇವತ್ತು ಶ್ರಾದ್ದ ಅಂತ ಯಾರು ಮಾಡ್ತಾರೆ, ಯಾರೋ ವಯೋವೃದ್ಧರು ನಾವು ವೆಂಕಟಾಚಾರ ಏನು ಅಂತವ್ರು ಇವತ್ತು ಶ್ರಾದ್ದ ಇದೆ ಅಂತ ಮನೆ ಬಿಟ್ಟು ಹೊರಡಲ್ಲ 3 ದಿನ ಮಾಡ್ತಾರೆ. ಇನ್ನು ಬಾಕದವರೆಲ್ಲ ಹೋಟ್ಲಿಗೆ ಕರ್ಕೊಂಡು ತಿಂಡಿ ಹಾಕ್ಸ್ಬಿಟ್ಟು ಒಂದು 5-5 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಇದು ನಾನು ನೋಡಿರೋದು. ಇಲ್ಲ ಅಂದ್ರೆ ಜೋಯಿಸ್ರಿ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಯಾರಿಗಾರು ಒಂದು 5,000 ರೂಪಾಯಿ 3,000 ರೂಪಾಯಿ ಕೊಟ್ಟು ಮಾಡ್ಕೊ ಹೋಗ್ರಿ ಸತ್ತ ಅಂತಿಕ ಆತ್ಲ ಅಂತ ಸತ್ತ ಸತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ಅಂಥ ಅಜ್ಞಾನ ಕೌದಿರೋದ್ರಿಂದ ಕನಿಷ್ಠ ಪಕ್ಷ ಸಂಧ್ಯಾವನೇ ಮಾಡೋ ಯಾರು ಬೂಟ ಕಥನದಲ್ಲಿ ಬಹಳ ಬಕುತಿ ಮಾಡೇ ನೋಟಕ ಇವನಿಗೆ ಸರಿಯಲ್ಲ ಮೆನಿಸಿ ನಾಟಕ ಸ್ತ್ರೀಯಂತೆ ಬೈರಡಂಬ ಬತೋರೆ ಊಟದ ಮಾರ್ಗವಿದಲ್ಲದೆ ಜ್ಞಾನದ ಮಾರ್ಗವಿದಲ್ಲ ಅಂದ. ಬರೀ ಡಂಬಾಚಾರಗಳು ಜಾಸ್ತಿ ಜಗತ್ತಿನಲ್ಲಿ.
ಬರೀ ಡಂಬಾಚಾರ, ಒಳಗಡೆ ತಿರುಳೇ ಇಲ್ಲ. ಎಲ್ಲೋ ಒಂದು ಕಡೆ ರಾಮಾಯಣ ನಡೀತಿತ್ತು, ಜನ ಫುಲ್ ಆಗಿಬಿಟ್ಟಿದ್ರು. ಯಾರೋ ಒಬ್ಬ ರಾಮಾಯಣದ ಮೇಲೆ ಅಭಿಮಾನ ಇರೋನು ಒಬ್ಬ ಕೋಲ್ ಇಟ್ಕೊಂಡು ನಿಂತಿದ್ದ ಒಂದು ಅಜ್ಜ, ಎಲ್ಲೂ ಜಾಗ ಸಿಗಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದೆ ಅಂತೇಳಿ ನೆಗದ ಅವನ ಹೆಗಲ ಮೇಲೆ ಕೂತ್ಕೊಂಡ. ಈ ಅಜ್ಜಿಂಗ್ ಗೊತ್ತೇ ಇಲ್ಲ ಕೂತಿರೋದು. ಬೆಳಕರ ತನಕ ನಾಟಕ ನೋಡ್ದ? ಇಲ್ಲ. ಏನಜ್ಜ ರಾಮಾಯಣ ಹೇಗಿತ್ತು ಅಂತ? ಅಯ್ಯೋ ಬೆಳಕರ ತನಕ ಭಾರಿ ತೂಕ ಕಿತ್ಕಣಪ್ಪ ಅಂದ್ರೆ, ನಮ್ಮ ರಾಮಾಯಣ ನಮ್ಮ ಧರ್ಮದ ಮೂಲ ಎಷ್ಟು ತೂಕವಾದ್ದು ನಮ್ಮ ಅಜ್ಜ ಹೇಳ್ದ. ರಾಮಾಯಣ ತೂಕ ಅಯ್ಯೋ ದಡ್ಡ ನಾನು ಕೂತಿದ್ದೆ ಅಂದ. ನಾನು ಅದಕ್ಕೆಲ್ಲ ಹೇಳಿದ್ದು ರಾಮಾನ್ನ ಪದವೇ ಬಹಳ ತೂಕವಾದ್ದು, ತತ್ರಾಭಿ ರಾಮಲೀಲೆ ಅಂತಕ್ಕಂಥದ್ದು ಅದಕ್ಕಿಂತ ತೂಕವಾದ್ದು, ರಾಮ ಕೃಪೆ ಅಂತಕ್ಕಂಥದ್ದು ಅದಕ್ಕಿಂತ ತೂಕವಾದ್ದು, ಅದನ್ನ ನಾನು ಹೇಳಿದೆ ಅಂತ ಹೇಳಿದಂತೆ. ಆದ್ದರಿಂದ ಇವತ್ತಿನ ದಿವಸ ಕೋಟಿ ಯಜ್ಞದ ಪೂರ್ಣಾಹುತಿಗೆ ಎಲ್ಲರೂ ಬಂದಿದ್ದೀರ. ಎಲ್ಲರಿಗೂ ಮಹಾದಯಾಮಯನಾಗಿರ್ತಕ್ಕಂಥ ರುದ್ರ ಸಕಲ ಸಂಪತ್ತನ್ನು ಕೊಡಲಿ. ನಮ್ಮ ದೇಶವನ್ನು ಕುರಿತು ವೇದೋಕ್ತವಾಗಿ ಎಲ್ಲರೂ ತಿಳಿದರೂ ಕೂಡ ಈಗ ರಾಷ್ಟ್ರ ಸುಖವಾಗಲಿ ಅಂತ ರಾಷ್ಟ್ರಾಶೀರ್ವಾದ ಮಾಡಿ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ, ರಾಷ್ಟ್ರಾಶೀರ್ವಾದ ಮಾಡ್ತಾರೆ. ನೀವೆಲ್ಲರೂ ಕೇಳಬೇಕು, ಮಹಾಮಂಗಳಾರತಿ ರಕ್ಷೆ ಸಿಗುತ್ತೆ, ರಕ್ಷೆ ನೀಡಿ ಯಾಗಕ್ಕೆ. ಮಹಾಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜಕೀಯ ಧುರಂಧರರು ಶ್ರೀಮತಿ ಭವಾನಿ ಮತ್ತು ರೇವಣ್ಣ ಕೂಡ ಬಂದಿದ್ದಾರೆ. ಅರಸೀಕೆರೆಯ ಶಾಸಕರಾಗಿರ್ತಕ್ಕಂಥ ನಮ್ಮ ಶಿವಲಿಂಗೌಡರು ಕೂಡ ಬಂದಿದ್ದಾರೆ. ಇನ್ನೂ ಅನೇಕ ಮುಖ್ಯ ಅಧಿಕಾರಿಗಳು ಬಂದಿದ್ದಾರೆ, ಅವ್ರ ಹೆಸರು ನಾನು ಕೊಟ್ಟಿಲ್ಲ. ಎಲ್ಲರೂ ಕೂಡ ಪರಮ ಪೂಜ್ಯರು ಬಂದಿದ್ದಾರೆ, ತುಮಕೂರಿನಿಂದ ಬೆಂಗಳೂರಿನಿಂದ ಅನೇಕ ಜನಗಳೆಲ್ಲ ಕೂಡ ಬಂದು ಈ ಒಂದು ಕಾರ್ಯ. ಅಶ್ವಥ್ ನಾರಾಯಣ ಅವರು ಕೂಡ ಬಂದಿದ್ದಾರೆ, ಬಹಳ ಸಂತೋಷ. ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಅಲ್ಲಲ್ಲಲ್ಲೇ ಇದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಯಾಗಕ್ಕೆ. ಇನ್ನೂ ಮಾತಾಡ್ತಕ್ಕಂಥ ಮಹನೀಯರಿದ್ದಾರೆ, ಅವರ ಹೆಸರನ್ನೆಲ್ಲ ಹೇಳಿ ರುದ್ರನಿಗೆ ಸಂಪೂರ್ಣ ಎಲ್ಲ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹರಸ್ತಾರೆ. ನಮ್ಮ ಮಾತುಗಳನ್ನು ಸೌಮ್ಯವಾಗಿ ಆಡಿ ಇವೆಲ್ಲರೂ ಸಂತೋಷ ಚಿತ್ತರಾಗಿರಲಿ ಅನ್ನೋ ಉದ್ದೇಶವಾಗಿ ಕೃಷ್ಣಮೂರ್ತಿಗಳು ಎಲ್ಲಿದ್ರು ಬರಬೇಕು, ಎಂ ವಿ ಕೃಷ್ಣಮೂರ್ತಿಗಳು. ಈಗ ನಮ್ಮ ಕೋಟಿ ರುದ್ರ ರೂವಾರಿಗಳಾಗಿರ್ತಕ್ಕಂಥ ಈ ಒಂದು ಯಾಗದ ಕಮಿಟಿಗೆ ಅಧ್ಯಕ್ಷರು ಕೂತಿದ್ರು. ನಮಗೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ನಾವು ಅತಿರುದ್ರ ಮಹಾಯಾಗ ಮಾಡಿದಾಗ ಬೆಂಗಳೂರಿನ ಎಂ ಎಲ್ ಎ ಅವರವರು ರಾತ್ರೆಲ್ಲ ಗಸ್ತ್ ಕಾಯ್ದಕ್ಕೆ ಅವರೇ ನಿಂತುಬಿಟ್ರು. ಯಾರೋ ಒಂದು ಕಲ್ಲೆಸ್ತ ಹೋಗಿದ್ದ ಹಾಗಂತ ಮುಟ್ಟಿಸ್ತಿದ್ದಾಗ ರಾತ್ರೆಲ್ಲ ಕಾದ್ಬಿಟ್ರು. ನನ್ನ ಪ್ರಾಣಾರ ಒತ್ತೆ ಇಟ್ಟು ಯಾಗವನ್ನು ನಡೆಸ್ತೀನಿ ಅಂತ ಹೇಳಿದ್ರು ನೋಡಿ, ಇದು ಸತ್ಯ. ರಾತ್ರಿ 2 ಗಂಟೆ ಅವರೇ ಹೋಗಿ ಗಸ್ತ್ ಕಾದ್ರು ಬೆಳಕೋ ತನಕ. ಅಂತಹ ಪುಣ್ಯಾತ್ಮರು ಕೂಡ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಎಂ ಯು ಕೃಷ್ಣಮೂರ್ತಿಗಳು ಇದಕ್ಕೆ ರೂವಾರಿ ಆಗಿರ್ತಕ್ಕಂಥವ್ರು ಯಜ್ಞದ ಬಗ್ಗೆ 2 ಮಾತನ್ನಾಡಿ ಬಂದಿರತಕ್ಕಂಥ ಗಣ್ಯರಿಗೆಲ್ಲ ಗೌರವವನ್ನು ಸಹ ಗೌರವಯುತವಾಗಿರ್ತಕ್ಕಂಥ ಮಾತನ್ನು